ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ಉತ್ತರ ಕರ್ನಾಟಕ ಭಾಗದ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರ ಸಂಗೀತ ಸಾಧನೆ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತೇ ಇದೆ. ಹೌದು, ಎಷ್ಟೋ ಅಂಧ ಅನಾಥ ಮಕ್ಕಳ ಪಾಲಿನ ದೇವರು ಇವರು. ಇನ್ನು ವಿಶೇಷಚೇತನರಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಂಗೀತವೆಂಬ ದಾರಿ ಮಾಡಿಕೊಟ್ಟ ಧೀಮಂತರು ಇವರು. ಇಂತಹ ಗಾನಯೋಗಿಗಳ ಸ್ಮರಣೆಗಾಗಿ ತಾಲೂಕು ಘಟಕ ಸ್ಥಾಪನೆ ಮಾಡುವ ಮೂಲಕ ಗೌರವಿಸಲಾಗ್ತಾ ಇದೆ. ಹೊಸದುರ್ಗ ತಾಲೂಕಿನಲ್ಲಿ ನಿನ್ನೆ ನಡೆದ ಗಾನಯೋಗಿ ಸಂಗೀತ ಪರಿಷತ್ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ ನಡೆದಿದ್ದು, ಇನ್ನು ಈ ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಅನಂತ್ ಅವರು ಉದ್ಘಾಟಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಓ ಮೂರ್ತಿಯವರು ಅಲಂಕರಿಸಿದ್ದಾರೆ. ಅದಲ್ಲದೆ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಬಿಲ್ಲಪ್ಪನವರು ಗವಾಯಿಗಳ ಪುತ್ತಳಿಕೆಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಕಲಾವಿದರ ಮೆರವಣಿಗೆಗೆ ಚಾಲನೆ ಕೊಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದುಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಕಲಾವಿದರು, ಗಣ್ಯರು ಮತ್ತು ಸಾರ್ವಜನಿಕರು ಕೂಡ ಭಾಗವಹಿಸಿದ್ದಾರೆ. ಇದಲ್ಲದೆ ಮತ್ತೊಂದು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂದರೆ, ಈ ತಾಲೂಕಿನ ಪ್ರತಿಭಾನ್ವಿತ ವಿಶೇಷ ಚೇತನರಾದ ಗೊರವಿನಕಲ್ಲು ರಂಗಪ್ಪ, ಮಲಾಡಿಹಳ್ಳಿ ಸುರೇಶ್ ಮತ್ತು ಮಲಾಡಿಹಳ್ಳಿ ವಿಜಯಲಕ್ಷ್ಮಿ, ಹೊಸದುರ್ಗದ ನೇತ್ರಾವತಿ, ಕಡೂರು ತಾಲೂಕಿನ ಅರೇಹಳ್ಳಿ ಗ್ರಾಮದ ರಾಮಪ್ಪ, ಈ ಎಲ್ಲ ಕಲಾವಿದರನ್ನ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸಲಾಗಿದೆ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಹೊಸದುರ್ಗದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಿ, ಜೊತೆಗೆ ಇವತ್ತೇ ಗಾನಯೋಗಿ ಸಂಗೀತ ಪರಿಷತ್ತಿನ ಶಾಖೆಯನ್ನು ಹೊಸದುರ್ಗದಲ್ಲಿ ಬೇಕಾಗಿತ್ತು, ಹೊಸದುರ್ಗ ಬೇಕಿತ್ತು. ನಾನಾದರೂ ತುಂಬ ದಿನಗಳಿಂದ ಹೊಸದುರ್ಗದಲ್ಲಿ ನೋಡ್ತಾ ಇದ್ದೆ. ಹೊಸದುರ್ಗ ಯಾವಾಗಲೂ ಒಂದಲ್ಲ ಒಂದು ರೀತಿ ಹೊಸತನವನ್ನು ಹೊಸದನ್ನು ಹುಡುಕ್ತಾ ಇರುತ್ತೆ. ಹತ್ತು ಹಲವಾರು ಸಂಘ ಸಂಸ್ಥೆಗಳು ಬೇರೆ ಬೇರೆ ವಿಷಯಗಳಲ್ಲಿ ಕೆಲಸ ಮಾಡ್ತವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೊಸದುರ್ಗ ತಾಲೂಕದ್ದು ಕೋವಿಡ್ ಬಂದ ನಂತರ ನಾನೊಂದು 10-15 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಅವೆಲ್ಲವೂ ಸಹ ಸಂಗೀತ ಮತ್ತು ಆ ಸಂಗೀತಕ್ಕೆ ಸಂಬಂಧಪಟ್ಟಂತ ಸಂಘಟನೆಗಳೇ ಜಾಸ್ತಿ ಇಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ. ನೀವು ನೋಡಿರಿ, ನಮ್ಮ ಸಾಣೆಹಳ್ಳಿನಲ್ಲಿ ಮತ್ತೆ ಭಗೀರಥ ಪೀಠದಲ್ಲಿ ಒಬ್ಬ ಅಂದ ಹುಡುಗನನ್ನ ನಾವು ಗೌರವಿಸಿದ್ವಿ. ಕೇಳ್ತಾರೆ ಟಿವಿನಲ್ಲೆಲ್ಲ ನೀವು ನೋಡಿದ್ದೀರಿ ಅಂತೆ, 400x200x300 ಇದೆಷ್ಟೆಷ್ಟು ತಕ್ಷಣ ಹೇಳ್ತಾರೆ. ಇಷ್ಟು 5 ಸಂಖ್ಯೆ 2 ಸಂಖ್ಯೆ ಅದನ್ನು ಕೂರ್ತಾರೆ, ತಕ್ಷಣ ಹೇಳ್ತಾರೆ. ಅದ್ಭುತವಾದಂತಹ ಮಹಾನ್ ಶಕ್ತಿ ಇದೆ. ದೃಷ್ಟಿ ರಹಿತರಾಗಿರುವಂಥದ್ದು ಒಂದು ಕೊರತೆ, ಅದು ಸಾಧನೆಗೆ ಜೀವನಕ್ಕೆ ಶ್ರೇಷ್ಠ ಜೀವನಕ್ಕೆ ಯಾವ ಕೊರತೆಯೂ ಅಲ್ಲ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದ್ದಾರೆ ಈ ಮಹಾತ್ಮರುಗಳೆಲ್ಲ. ಒಟ್ಟಾರೆ ಹಲವು ಕಲಾವಿದರು ಮತ್ತು ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಈ ಒಂದು ತಾಲೂಕು ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದ್ದು,
ಇನ್ನು ಈ ತಾಲೂಕಿನಲ್ಲಿ ಮತ್ತಷ್ಟು ವಿಶೇಷ ಚೇತನರಿಗೆ ಅವಕಾಶ ಕೊಡುವ ಮೂಲಕ ಸಂಗೀತ ಲೋಕಕ್ಕೆ ನಿಮ್ಮದೊಂದು ಸಹಾಯದ ಜೊತೆಗೆ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.